ಶಾನಾತ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಖ್ಯಂ ಉಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲದಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾನಂ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರಿಯಂತಾಂ ಪ್ರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಹ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಅಪರ್ಣವ್ರು ಹೇಳಿ 46ನೇ ಪದ್ಯ. ಉಕ್ತ್ವೇತಿ ಮೋಹಮಾಪೇದೇ ಉಕ್ತ್ವೇತಿ ಮೋಹಮಾಪೇದೇ ಉಕ್ತ್ವೇತಿ ಮೋಹಮಾಪೇದೇ ವಾಲೀ ಪ್ರಾಣಾನ್ ನಮುಕ್ತವಾನ್ ವಾಲೀ ಪ್ರಾಣಾನ್ ನಮುಕ್ತವಾನ್ ವಾಲೀ ಪ್ರಾಣಾನ್ ನಮುಕ್ತವಾನ್ ಇಂದ್ರದತ್ತಾಂ ದಧನ್ಮಾಲಾಂ ಇಂದ್ರದತ್ತಾಂ ದಧಾನ್ಮಾಲಾಂ ಇಂದ್ರದತ್ತಾಂ ದಧಾನ್ಮಾಲಾಂ ಚನೀಂ ಮೃತಿ ನಾಶನೀಂ. ಇದು ಇನ್ನೊಂದ್ಸಲ ಹೇಳ್ತೀರಾ ಆಚಾರ್ಯ? ಕಾಂಚನೀಂ ಮೃತಿ ನಾಶನೀಂ ಕಾಂಚನೀಂ ಮೃತಿ ನಾಶನೀಂ ಕಾಂಚನೀಂ ಮೃತಿ ನಾಶನೀಂ. ಸಾವಿನ ಹೊತ್ತಿಗೆ ನಿನ್ನನ್ನ ಕಾಣಬೇಕು, ನಿನ್ನನ್ನ ನೆನಪಿಸಿಕೊಳ್ಳಬೇಕು ಅನ್ನೋದು ಜ್ಞಾನಿಗಳ ಮತ. ಆದರೆ ಆ ಸಾವೇ ನಿನ್ನಿಂದ ಕಂಡ ಭಾಗ್ಯಶಾಲಿ ನಾನು. ಅದರಿಂದಾಗಿ ನೀನು ನನಗೆ ನೇರ ಅನುಗ್ರಹ ಮಾಡಿದ್ದಿ ಅಂತ ಭಾವಿಸ್ತೇನೆ ಹೊರತು ನಿನ್ನ ಮೇಲೆ ನಾನು ಮಾಡಿದ ಆಕ್ಷೇಪಗಳೆಲ್ಲವೂ ಕೂಡ ಕೇವಲ ತತ್ಕಾಲದಲ್ಲಿ ನನ್ನ ಮನಸ್ಸಿನಲ್ಲಿ ಒದಗಿ ಬಂದ ವೇದನೆಯ ಮಾತುಗಳು ಹೊರತು ನಿನ್ನ ಅನುಗ್ರಹವನ್ನ ನಾನೆಂದಿಗೂ ಕೂಡ ಮರೆಯಲಾರೆ. ಈ ಭಾವಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳುತ್ತಾನೆ. ಹೀಗೆ ಉಕ್ತ್ವಾ ಇತಿ ಉಕ್ತ್ವಾ ಹೀಗೆ ಹೇಳ್ತಾ ಮೋಹಂ ಆಪೇದೆ, ವಾಲಿಯು ಮೂರ್ಛೆಗೆ ಒಳಗಾದ. ಪ್ರಾಣನ್ನ ಮುಕ್ತವಾನ್, ಆದರೆ ಅವನು ಪ್ರಾಣ ತೊರೆಯಲಿಲ್ಲ. ಯಾಕೆ ಅಂದ್ರೆ ಇಂದ್ರನಿಂದ ಒದಗಿದ ಮೃತ್ಯುನಾಶಕವಾದ ಬಂಗಾರದ ಮಾಲೆಯೊಂದನ್ನ ಹಾಕಿಕೊಂಡಿದ್ದ ಅನ್ನುವ ಕಾರಣಕ್ಕಾಗಿ ದಧನ್ ಮಾಲಾಂ ಮಾಲಾಂ ದಧತ್ ಸನ್ ಪ್ರಾಣಾನ್ನ ಮುಕ್ತವಾನ್. ಮಾಲೆಯನ್ನ ಹಾಕಿಕೊಂಡವನಾಗಿ ಹೊತ್ತವನಾಗಿ ಪ್ರಾಣವನ್ನ ತೊರೆಯಲಿಲ್ಲ. ಇತಿ ಉಕ್ತ್ವಾ, ವಾಲಿ ಈ ರೀತಿಯಾಗಿ ಹೇಳಿ, ಏವಮುಕ್ತ್ವಾ ವಾಲಿ ಮೂರ್ಛಾಂ ಸ್ಥಿತಿಂ ಆಪ್ತವಾನ್, ಪರಂತು ಪ್ರಾಣಂನ ಮುಕ್ತವಾನ್. ಕುತಃ ಇಂದ್ರದತ್ತ ಅಪೂರ್ವ ಮೃತ್ಯುನಾಶಿಕಾಂ ಮಾಲಾಂ ಸಹ ದತ್ತೇ ಅತಃ ಸಂಮೃತಂ ನಾಪ್ನೋತ್ ಇತಿ ಅಸ್ಯ ಶ್ಲೋಕಸ್ಯ ಭಾವಾರ್ಥ. ಹೀಗೆ ರಾಮನ ಅನುಗ್ರಹವನ್ನು ನೆನೆಯುತ್ತಾರ ವಾಲಿ ಮೂರ್ಛೆಗೊಳಗಾದ. ಆದರೆ ಇಂದ್ರನಿಂದ
ದಯಪಾಲಿಸಿದ, ಇಂದ್ರ ದಯಪಾಲಿಸಿದ, ಬಂಗಾರದ ಸಾವನ್ನ ಗೆಲ್ಲುವ ಮಾಲೆಯನ್ನ ತೊಟ್ಟವನಾಗಿ ಪ್ರಾಣವನ್ನು ತೊರೆಯಲಿಲ್ಲ. ಪ್ರಾಣವನ್ನ ತೊರೆಯುವಂತಹದ್ದು ಅಂತ ಪ್ರಸಂಗ ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಉಕ್ತ್ವಾ ಇತಿ ಉಕ್ತ್ವೇತಿ ಗುಣ. ಉಕ್ತ್ವಾ ಅನ್ನೋದು ಕ್ತ್ವಾ ಪ್ರತ್ಯಯಾಂತಂ ಅವ್ಯಯಂ, ಇತಿ ಅವ್ಯಯಂ, ಮೋಹಂ ದ್ವಿತೀಯ ಏಕ, ಆಪೇದೆ ಪದಗತೌ ಲಿಟ್ ಪ್ರಥಮ ಏಕ, ವಾಲಿ ನಪುಂ ಪುಲ್ಲಿಂಗ ಪ್ರಥಮ ಏಕವಚನ ನಕಾರಾಂತ, ವಾಲಿ ವಾಲಿನೌ ವಾಲಿನ, ಪ್ರಾಣಾನ್ ಪ್ರಾಣ ಪ್ರಾಣೋ ಪ್ರಾಣ ಪ್ರಾಣಂ ಪ್ರಾಣೋ ಪ್ರಾಣಾನ್ ದ್ವಿತೀಯ ಬಹು ನ ಅವ್ಯಯ, ಮುಕ್ತವಾನ್ ತೊರೆದನು. ತವತು ಪ್ರತ್ಯಯ ಮುಕ್ತ ಅನ್ನುವ ಕ್ರಿಯಾಪದಕ್ಕೆ ತವತು ಪ್ರತ್ಯಯ ಬಂದಾಗ ಮುಕ್ತವಾನ್ ಇಂದ್ರೇಣ ಇಂದ್ರದತ್ತಾಂ ಸ್ತ್ರೀಲಿಂಗ ಪ್ರಥಮಾಯಕ, ದಧತ್ ಮಾಲಾಂ ದಧನ್ಮಾಲಾಂ ಅನುನಾಸಿಕ ಸಂಧಿ, ದಧತ್ ಮಾಲೆಯನ್ನು ಹೊತ್ತವನಾಗಿ, ಮಾಲಾಂ ದಧತ್ ದಧನ್ಮಾಲಾಂ ಕಾಂಚನೀ ಅದು ಕೂಡ ಸ್ತ್ರೀಲಿಂಗ ದ್ವಿತೀಯ ಏಕ, ಮೃತಿನಾಶನೀನ್ ಮೃತಿಗೆ ಮೃತಿಂ ನಾಶಯತಿ ಇತಿ ಮೃತಿನಾಶನಿ, ದ್ವಿತೀಯ ಭಕ್ತಿ ಸ್ತ್ರೀ ಏಕವಚನ. ಭೂಷಣ ಅವರು ಹೇಳಿ, ಧಾವಂತೀಂ ರಾಜಮಹಿಷೀಂ, ಧಾವಂತೀಂ ರಾಜಮಹಿಷೀಂ, ಧಾವಂತೀಂ ರಾಜಮಹಿಷೀಂ, ಧಾವಂತೀಂ ಧಾವಂತೀಂ ರಾಜಮಹಿಷೀಂ, ಧಾವಂತೀಂ ರಾಜಮಹಿಷೀಂ, ಮುಂಚಂತೀಂ ಅಶ್ರುಸಂತತಿಂ, ಮುಂಚಂತೀಂ ಅಶ್ರುಸಂತತಿಂ, ಮುಂಚಂತೀಂ ಅಶ್ರುಸಂತತಿಂ, ದೀರ್ಘಂ ಶ್ವಸಂತೀಂ ಸಂಪ್ರೇಕ್ಷ್ಯ, ದೀರ್ಘಂ ಶ್ವಸಂತೀಂ ಸಂಪ್ರೇಕ್ಷ್ಯ, ದೀರ್ಘಂ ಶ್ವಸಂತೀಂ ಸಂಪ್ರೇಕ್ಷ್ಯ, ಶ್ವಸಂತೀಂ ಸಂಪ್ರೇಕ್ಷ್ಯ, ಶ್ವಸಂತೀಂ ಸಂಪ್ರೇಕ್ಷ್ಯ, ಪ್ರೋಚಿರೇ ವಾಲಿ ಸೇವಕಾಃ, ಪ್ರೋಚಿರೇ ವಾಲಿ ಸೇವಕಾಃ, ಪ್ರೋಚಿರೇ ವಾಲಿ ಸೇವಕಾಃ, ವಾಲಿ ಸೇವಕಾಃ ವಾಲಿಯನ್ನ ಅಭಿಮಾನದಿಂದ ಕಾಣುವಂತಹವನ ಸಹಕಾರಿಗಳು, ಧಾವಂತೀಂ ಓಡೋಡಿ ಬರುತ್ತಿರುವ ರಾಜ್ಯ ಮಹಿಷೀಂ, ಅವಳು ಹೇಗಿದ್ದಾಳೆ ಅಂದ್ರೆ ಅಶ್ರು ಸಂತತೀಂ ಮುಂಚಂತೀಂ ದೀರ್ಘಂ ಶ್ವಸಂತೀಂ ರಾಜಮಹಿಷೀಂ ಸಂಪ್ರೇಕ್ಷ್ಯ ಪ್ರೋಚಿರೇ. ಅಶ್ರು ಸಂತತಿಂ ಕಣ್ಣೀರನ್ನ ಕಣ್ಣೀರಿನ ಮಳೆಯನ್ನೇ ಸುರಿಸುತ್ತಾ ಓಡುತ್ತಾ ದೀರ್ಘವಾದ ಉಸಿರನ್ನ ಬಿಡುತ್ತಾ ವಾಲಿಯ ಮಡದಿಯಾದ ತಾರೆಯನ್ನ ನೋಡಿ ವಾಲಿ ಸೇವಕರು ಹೇಳಿದ್ರು, ರಾಜಮಹಿಷಿ ಆದವಳು ತಾರೆ, ರಾಜ ಯಾರೋ ಅವನ ಮಡದಿ ರಾಜಮಹಿಷಿ ಆಗ್ತಾಳೆ, ತಾರೆಯನ್ನ ಓಡಿ ಬರ್ತಾ ಇದ್ದಾಳೆ, ತಾರೆಯನ್ನ ನೋಡ್ತಾ ಇದ್ದಾರೆ ವಾಲಿ ಸೇವಕರು. ಧಾವಂತೀಂ ಇಲ್ಲಿ ಹೆಚ್ಚು ಶತ್ರು ಪ್ರತ್ಯಯಾಂತವಾದ ಸ್ತ್ರೀಲಿಂಗದ ಪದಗಳ ಬಳಕೆ ಆಗಿದೆ. ಧಾವಂತೀಂ ಧಾವನ್ ಧಾವಂತೌ ಧಾವಂತಃ ಪುಲ್ಲಿಂಗದ ರೂಪ, ಧಾವಂತೀ ಧಾವಂತ್ಯೌ ಧಾವಂತ್ಯಃ
ನಪುಂಸ ಸ್ತ್ರೀಲಿಂಗದ ರೂಪ. ಧಾವಂತೀಂ ದ್ವಿತೀಯ ಏಕ, ರಾಜಮಹಿಷೀಂ ದ್ವಿತೀಯ ಏಕ, ರಾಜ್ಞಃ ಮಹಿಷೀ ರಾಜಮಹಿಷೀ ತಾಂ ರಾಜಮಹಿಷೀಂ, ಮುಂಚಂತೀಂ ಮತ್ತೆ ಶತ್ರು ಪ್ರತ್ಯಯಾಂತವಾದ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ, ಅಶ್ರುಸಂತತಿಂ ಅಶ್ರುಸಂತತಿಯನ್ನು ಮತ್ತೆ ಅದು ಕೂಡ ದ್ವಿತೀಯ ವಿಭಕ್ತಿ ಏಕವಚನ, ಸಂತತಿ ಸಂತತಿ ಸಂತತಯ ಸಂತತಿಂ ಅದು ಮತಿ ಶಬ್ದದ ಹಾಗೆ, ಇದು ಈಕಾರಾಂತ ಶಬ್ದದ ಹಾಗೆ. ದೀರ್ಘಂ ದೀರ್ಘವಾದದ್ದು ಹೇಗೋ ಹಾಗೆ ಅಂದ್ರೆ ಉದ್ದವಾದ ಆದ ಅನ್ನುವ ಶಬ್ದವನ್ನ ಹೇಳುತ್ತದೆ ಯಥಾಭವತಿ ಅನ್ನುವ ಅರ್ಥದಲ್ಲಿ. ದ್ವಿತೀಯ ವ್ಯಕ್ತಿ ಏಕವಚನ ಕ್ರಿಯಾ ವಿಶೇಷಣವಾಗಿ ಬರುವಂಥದ್ದು. ಸ್ವಸಂತೀಂ ಸ್ತ್ರೀಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ, ಸಂಪ್ರೇಕ್ಷ್ಯ ಲ್ಯಪ್ರತ್ಯಯಂತಮವೇಯಂ, ಪ್ರೋಚಿರೇ ಪ್ರೋಚಿರೆ ಊಚಿರೆ ಅನ್ನುವುದು ಪ್ರ ಉಪಸರ್ಗ, ಲಿಟ್ ಪ್ರಥಮ ಏಕ, ವಾಲಿ ವಾಲಿನಃ ಸೇವಕಾಹ ವಾಲಿ ಸೇವಕಾಹ ಅಂದ್ರೆ ವಾನರರು ಅಂತ ಅರ್ಥ, ಬಹುವಚನ ಪುಲ್ಲಿಂಗ. ದೀಪ ಅವ್ರು ಹೇಳಿ. ವೀರಸೂಹ್ ನಿರ್ಭಯಾ ಸುಗ್ರೀವ ರಾಕ್ಷಸಾತ್ ಬಾಲಂ ಪಾಲಯಾಮ ಪ್ರವಾಸಿನ ವೀರಸೂರ್ವೀರಪತ್ನೀತ್ವಂ ಕುತ್ರ ಯಾಸ್ಯಸಿ ನಿರ್ಭಯಾ ಸುಗ್ರೀವ ರಾಕ್ಷಸಾದ್ ಬಾಲಂ ಪಾಲಯಾಮಃ ಪ್ರವಾಸಿನ. ವೀರಸೂಹು ಅಂತ ತಾರೆಯನ್ನ ಗುರುತಿಸುವ ಶಬ್ದ ವೀರಸೂಹು. ವೀರನಾದ ಮಗನನ್ನ ಹೆತ್ತವಳು ನೀನು. ವೀರಪತ್ನೀತ್ವಂ ವೀರಸೂಹು ವೀರನಾದವನನ್ನ ಹೆತ್ತವಳು, ವೀರನ ಪತ್ನಿ ನೀನು. ಎರಡು ಕೂಡ ಸ್ತ್ರೀಲಿಂಗ ಪ್ರತ್ಯೇಕ ವಚನ ಅದು. ವೀರನೀತ್ವಂ ಕುತ್ರ ನಿರ್ಭಯಾಯಾಸ್ಯಸಿ, ನಿರ್ಭಯವಾಗಿ ಯಾವ ಕಡೆಗೆ ಓಡ್ತಾ ಇದ್ದಿ? ನಾವು ಇದೆಲ್ಲ ವಾಲಿಯ ಸೇವಕರು, ವಾಲಿಗೆ ಆಪ್ತರಾದವರು. ಅವ್ರು ಹೇಳ್ತಾ ಇದ್ದಾರೆ ನೀನು ಸುಗ್ರೀವನ ಹತ್ರ ಹೋಗ್ಬೇಡ, ಸುಗ್ರೀವ ರಾಕ್ಷಸಾತ್ ಬಾಲಂ ಪಾಲಯಾಮಃ ಪ್ರವಾಸಿನ. ಪ್ರವಾಸಿಗಳು ಅಂದ್ರೆ ವಿದೇಶಕ್ಕೆ ತಪ್ಪಿಸಿಕೊಂಡು ಹೋಗುದು ಅಂತ ಅರ್ಥ, ದೂರಕ್ಕೆ ಹೋಗುದು, ಒಟ್ಟು ಪ್ರಯಾಣ ಮಾಡಿಕೊಂಡು ಎಲ್ಲೋ ಈ ಪರಿಸರದಿಂದ ದೂರವಾಗುವುದು. ಸುಗ್ರೀವ ರಾಕ್ಷಸಾತ್, ಅಣ್ಣನನ್ನೇ ಕೊಲ್ಲಿಸಿದಂತಹ ರಾಕ್ಷಸನಾದ ಸುಗ್ರೀವನಿಂದ ಬಾಲನಾದ ಅಂಗದನನ್ನು ನಾವು ರಕ್ಷಿಸೋಣ, ಪಾಲಯಾಮಃ ಪಾಲಿಸೋಣ ರಕ್ಷಿಸೋಣ. ನೀನ್ ಎಲ್ಲಿಗೆ ಓಡ್ತಾ ಇದ್ದಿ? ಗಂಡನ ಶರೀರದ ಕಡೆಗೆ ಓಡ್ತಾ ಇದ್ದೀಯಲ್ವಾ, ಅಥವಾ ಒಟ್ಟು ಸುಗ್ರೀವ ಇದ್ದಲ್ಲಿಗೆ ಹೋಗ್ತಾ ಇದ್ದೀಯಲ್ವಾ, ಹೋಗ್ಬೇಡ ಅನ್ನೋದು ತಾತ್ಪರ್ಯ. ಕುತ್ರ ಯಾಸ್ಯಸಿ, ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದಿ? ಈ ಸುಗ್ರೀವನೆಂಬ ರಾಕ್ಷಸ ಖಂಡಿತ ನಿನ್ನನ್ನು ಬಿಡಲ್ಲ, ಈ ಮಗನನ್ನು ಬಿಡಲ್ಲ. ಶತ್ರು ಶೇಷವನ್ನು ಉಳಿಸಬಾರದು ನಿಯಮ. ಹಾಗಾಗಿ ನಾವು ಇಲ್ಲಿಂದಲೇ ಈಗಲೇ ಪ್ರಯಾಣವನ್ನು ಬೆಳೆಸಿ ಈ ಜಾಗದಿಂದ ಕದಲಿ
ಬೇರೆ ಕಡೆಗೆ ಹೋಗಿ ಮಗುವನ್ನ ಕಾಪಾಡೋಣ, ಅಂಗದನನ್ನ ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ. ತ್ವಂ ವೀರಸ್ಯ ಪುತ್ರಸ್ಯ ಮಾತಾ ಅಸಿ, ವೀರಸ್ಯ ಪತೇಹೇ ಭಾರ್ಯಾ ಅಸಿ, ಕುತ್ರ ಗಚ್ಚಸಿ ತದಪಿ ನಿರ್ಭಯಾ ಕಿಮಪಿ ನಾಭವದಿತಿ ಆಶಯ ಗಚ್ಚದಸ್ತಿ ಗಚ್ಚಂತೀ ಅಸ್ತಿ. ಸುಗ್ರೀವಃ ಇದಾನೀಂ ರಾಕ್ಷಸ ಸ್ವರೂಪವಾನ್, ಕಿಮಪಿ ಕುರಿಯಾತ್ ಶತ್ರುಶೇಷಸ್ಯ ನಿರಾಕರಣೆ ಸಹ ಇದಾನೀಂ ಬಾಲಮಪಿ ನಾಶಯೇತ್ ತ್ವಾಮಪಿ ನಾಶಯೇತ್. ಅತಃ ಶೀಘ್ರಂ ಇತಃ ಧಾವಾಮಃ ಇತಃ ಗಚ್ಛಾಮಃ ದೂರಂ ದೂರೇ ಸ್ಥಿತ್ವಾ ಬಾಲಂ ಪಾಲಯಾಮಃ ಇತಿ ವೀರಸ್ಯ ವಾಲಿನಃ ಸೇವಕಾಃ ಏವಂ ಕಥಯಂತಿ. ವೀರಂ ಸೂತವತಿ ಇತಿ ವೀರಸೂಃ, ವೀರಸ್ಯ ಪತ್ನಿ ವೀರಪತ್ನಿ. ತ್ವಂ ಪ್ರಥಮ ಏಕ ಕುತ್ರ ಅವ್ಯಯ ಯಾಸ್ಯಸಿ ಲಿಟ್ ಮಧ್ಯಮ ಏಕ ನಿರ್ಭಯ ನಿರ್ಗತ ನಿರ್ಗತಂ ಭಯಂ ಯಸ್ಯಾಹಸ ಸುಗ್ರೀವಃ ಏವ ರಾಕ್ಷಸಃ ಸುಗ್ರೀವರಾಕ್ಷಸಃ ತಸ್ಮಾತ್ ಪಂಚಮಿ ಏಕ ಬಾಲಂ ದ್ವಿತೀಯ ಏಕ ಪಾಲಯಾಮಃ ಪಾಲರಕ್ಷಣೆ ಲಟ್ ಪ್ರಥಮ ಲಟ್ ಉತ್ತಮ ಬಹು ಪ್ರವಾಸಿನಃ ಪ್ರವಾಸಃ ಅಸ್ತಿ ಯಶಾಂ ಇತಿ ಪ್ರವಾಸಿನಃ ಪುಲ್ಲಿಂಗ ಪ್ರಥಮ ಬಹು. ನೆಕ್ಸ್ಟ್ ಯಾರು? ನವನಿಧಿ ಅವರಿದ್ದೀರಾ? ಇಲ್ಲ ಅಂದ್ರೆ ಗುರುರಾಜ ಹೇಳು. ಇತ್ಯುಕ್ತೋತ್ಪತತೋ ವೀಕ್ಷ್ಯ ಶುಭ್ಯತೋ ಬಿಭ್ಯತಃ ಕಪೀನ್ ಶುಭ್ಯತೋ ಬಿಭ್ಯತಃ ಕಪೀನ್ ಉವಾಚ ವಚನಂ ಸಾಧ್ವೀ ದೇಶಕಾಲವಲೋಚಿತಂ ಇತ್ಯುಕ್ತ್ವಾ ಹೀಗೆ ಹೇಳಿ ವೀರರೆಲ್ಲ ವಾನರನ ಸೇನೆಯ ಪರಿವಾರದವರೆಲ್ಲ ಹೀಗೆ ಹೇಳಿ ಉತ್ಪತತಃ ಹಾರಾಡ್ತಾ ಇದ್ದಾರೆ. ಕ್ಷುಭ್ಯತಃ ಗಾಬರಿಗೊಳಿಗಾಗಿದ್ದಾರೆ. ಬಿಭ್ಯತಃ ಹೆದರ್ತಾ ಇದ್ದಾರೆ. ಇಂತಹ ಗಾಬರಿಗೊಳಗಾದ ಹೆದರುತ್ತಿರುವ ಕುಣಿಯುತ್ತಿರುವಂತಹ ಕಪಿಗಳನ್ನು ಕುರಿತು ದೇಶಕಾಲೋಚಿತಂ ವಚನಂ ಸಾಧ್ವೀ ತಾರಾ ಉವಾಚ. ವಾಲಿಯನ್ನ ಬಿದ್ದಿರುವುದನ್ನು ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕ್ಷುಭ್ಯತಃ ರಾಮನನ್ನ ಕೈಯಲ್ಲಿ ಧನುಸನ್ನ ಹಿಡಿದು ಮರೆಯಿಂದ ಎದುರು ನಿಂತವನನ್ನ ಕಂಡು ಬಿಭ್ಯತಃ ಉತ್ಪತತಃ ಅಂದ್ರೆ ಇಲ್ಲಿಂದ ಈಗ ಹೊರಡಬೇಕು ಓಡಬೇಕು ಅನ್ನುವ ಯೋಚನೆಯಿಂದ ನೆಗೆಯುತ್ತಿರುವಂತಹ ಕಪಿಗಳನ್ನ ಕುರಿತು ಸಾಧ್ವೀ ತಾರೆಯು ದೇಶಕಾಲಬಲೋಚಿತಂ ದೇಶಕ್ಕೆ ಹೊಂದುವ ಕಾಲಕ್ಕೆ ಹೊಂದುವ ಬಲವನ್ನು ಕೂಡ ಗಮನಿಸುವ ನಿಟ್ಟಿನಲ್ಲಿ ತತ್ಕಾಲಕ್ಕೆ ಯೋಗ್ಯವಾದ ಮಾತುಗಳನ್ನ ಆಡ್ತಾಳೆ ಹೇಳಿದಳು. ಇತ್ಯುಕ್ತ್ವಾ ಏವಂ ವಾನರ ಸೇವಕಾಃ ಉಕ್ತ್ವಾ ಉತ್ಪತತಃ ಉತ್ಪತಂತೌ ಉತ್ಪತತಃ ಇದೆಲ್ಲವೂ ದ್ವಿತೀಯ ವಿಭಕ್ತಿ ಬಹುವಚನ. ಕುಣಿಯುತ್ತಿರುವವರನ್ನು ಬೆದರುತ್ತಿರುವವರನ್ನು
ಕಂಗೆಟ್ಟವರನ್ನು ಕಪಿಗಳನ್ನು ನೋಡಿ ವೀಕ್ಷ್ಯ ಉತ್ಪತತಃ ವೀಕ್ಷ್ಯ ಲೆಪ್ರತಯಂತಂ ಅವ್ಯಯಂ ಕ್ಷುಭ್ಯತಃ ದ್ವಿತೀಯ ಬಹು ಬಿಭ್ಯತಃ ದ್ವಿತೀಯ ಬಹು ಕಪೀನ್ ದ್ವಿತೀಯ ಬಹು ಉವಾಚ ಲಿಟ್ ಪ್ರಥಮ ಏಕ ವಚನಂ ದ್ವಿತೀಯ ಏಕ ಸಾಧ್ವಿ ಸ್ತ್ರೀಲಿಂಗ ಪ್ರಥಮ ಏಕ ದೇಶಕಾಲ ಬಲೋಚಿತಂ ದೇಶಶ್ಚ ಕಾಲಶ್ಚ ಬಲಂಚ ದೇಶಕಾಲ ಬಲ ಬಲಾನಿ ದೇಶಕಾಲ ಬಲಾನಾಂ ಉಚಿತಂ ದೇಶಕಾಲ ಬಲೋಚಿತಂ ಉಚಿತ ಅಂದ್ರೆ ಯೋಗ್ಯ ಅಂತ ಅರ್ಥ ಸಂಸ್ಕೃತದಲ್ಲಿ ಯಾವತ್ತೂ ಕೂಡ ಎಲ್ಲೂ ಕೂಡ ಉಚಿತ ಅನ್ನೋ ಶಬ್ದಕ್ಕೆ ಫ್ರೀ ಅನ್ನುವ ಅರ್ಥವನ್ನ ಶಾಸ್ತ್ರ ಎಲ್ಲೂ ಹೇಳಲಿಲ್ಲ ಆದ್ರೆ ಲೋಕದಲ್ಲಿ ತುಂಬಾ ತಪ್ಪಾಗಿ ಅದರ ಬಳಕೆ ಇದೆ ಎಚ್ಚರ ವಹಿಸಿ ನಾವು ಮಾತಾಡಬೇಕು ಉಚಿತ ಅನ್ನೋದು ಯೋಗ್ಯ ಅನ್ನುವ ಅರ್ಥದಲ್ಲಿ ಬಳಕೆಯಲ್ಲಿದೆ ಶ್ರೀ ವೈಷ್ಣವಿ ಅವಧೀದ್ ಭ್ರಾತರಂ ಭ್ರಾತ ಅವಧೀದ್ ಭ್ರಾತರಂ ಭ್ರಾತ ಅವಧೀದ್ ಭ್ರಾತರಂ ಭ್ರಾತ ರಾಜಾನಂ ರಾಜ್ಯಕಾಮುಕ ರಾಜಾನಂ ರಾಜ್ಯಕಾಮುಕ ರಾಜಾನಂ ರಾಜ್ಯಕಾಮುಕ ಭಜತಾದ್ಯತಮಾತ್ಮೇಶಂ ಭಜತಾದ್ಯತಮಾತ್ಮೇಶಂ ಭಜತಾದ್ಯತಮಾನ್ಮೇಶಂ ತಮಾತ್ಮೇಶಂ ರಾಜ್ಯಕಾಮುಕಃ ಭ್ರಾತಾ ರಾಜಾನಂ ಭ್ರಾತರಂ ಅವಧೀತ್ ತಮ್ಮನೆ ರಾಜ್ಯವನ್ನ ಬಯಸುವವನಾಗಿ ರಾಜ್ಯಾಧಿಕಾರವನ್ನ ಪಡೆಯುವುದರ ಉದ್ದೇಶವಾಗಿ ರಾಜನಾಗಿರುವ ವಾಲಿಯನ್ನು ಅವಧೀತ್ ಕೊಂದಿದ್ದಾನೆ ಆ ಪರಿಸ್ಥಿತಿಗೇನು ಅಥ ಈಗದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಸುಗ್ರೀವೈಗ ನಮಗೆ ಆತ್ಮೇಶ ತಂ ಸುಗ್ರೀವಂ ಆತ್ಮನಾಂ ಈಶಂ ನಮ್ಮೆಲ್ಲರಿಗೂ ಒಡೆಯನಾಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ಭಜತ ಅದ್ಯ ತಂ ಆತ್ಮೇಶಂ ಭಜತ ಕಪಯ ಕುತ್ರ ಯಾಸ್ಯತ ಎಲ್ಲಿ ಹೋಗ್ತೇನೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಹೋದ್ರೆ ನೀವು ಉಳಿಗಾಲ ಇದೆ ರಾಜನಾಗಿದ್ದವನು ಇಲ್ಲ ರಾಜನನ್ನ ನಿಗ್ರಹಿಸಿದವನಿದ್ದಾನೆ ಅಂದಾಗ ಈಗ ರಾಜನನ್ನ ನಿಗ್ರಹಿಸಿದವನೇ ರಾಜ ನಮ್ಗೆಲ್ಲ ಒಡೆಯ ನಮ್ಮವನೇ ಆದ ನಮ್ಮ ರಾಜನ ತಮ್ಮ ಈಗ ಅವನನ್ನೇ ಆಶ್ರಯಿಸಬೇಕು ನಾವು ಕಪಯ ಕುತ್ರ ಯಾಸ್ಯಥ ಎಲ್ಲಿಗೆ ಹೋಗಿ ಬದುಕ್ತೇನೆ ಅಂತ ಅನ್ಕೊಂಡಿದ್ದೀರಿ ಅಂದ್ರೆ ಬಹಳ ವಿಸ್ತೃತವಾದ ಮನಸ್ಸು ಅನ್ನೋದಕ್ಕೆ ಅಥವಾ ಪರಿಸ್ಥಿತಿಯನ್ನು ಇದ್ದಂತೆ ಒಪ್ಪಿಕೊಳ್ಳುವ ಜಾಣತನ ಇರುವ ಹೆಣ್ಣು ಮಗಳು ಅನ್ನುವುದಕ್ಕೆ ಈ ಮಾತು ಒಂದು ಸಾಕು ಈಗ ನಮಗೆ ಒಡೆಯ ಸುಗ್ರೀವ ಸುಗ್ರೀವನನ್ನು ನಮ್ಮ ಎಲ್ಲರ ಜೀವಕ್ಕೂ ನಾಯಕ ಅಂತ ನಾವು ಸ್ವೀಕರಿಸಬೇಕು ಯಾಕಂದ್ರೆ ನಮ್ಮನ್ನೆಲ್ಲ ನೋಡಿಕೊಳ್ಳುವ ಅಧಿಕಾರ ಈಗ ಅವನಿಗೆ ಬಂದಿದೆ ರಾಮನ ಸಹಾಯದಿಂದ ವಾಲಿಯನ್ನ ಕೊಂದಿದ್ದಾನೆ ಆದರೆ ಇಲ್ಲಿಂದ ನಾವು ಎಲ್ಲಿಯೂ ಓಡಿ ತಪ್ಪಿಸಿಕೊಂಡು ಬದುಕ್ತೇವೆ ಅಂತನ್ನುವ ಮಾತು ಸುಳ್ಳು ಆದ್ರಿಂದ ಈಗ ಇಲ್ಲಿರುವ ನೆಲೆಯನ್ನೇ ನಮಗೆ ಗಟ್ಟಿ ಮಾಡಿಕೊಳ್ಳಬೇಕು ಹೊರತು ಇಲ್ಲಿಂದ ಹೊರಗೆ ಜಾರಿ ಎಲ್ಲಿಯೂ ನೆಲೆ ಇಲ್ಲ ಅನ್ನುವ ಅವ್ಯವಸ್ಥೆಯ ಹಂತಕ್ಕೆ ನಾವು ತಲುಪಬಾರದು ತಲುಪುವುದಕ್ಕೆ ಕಾರಣವೂ ಇಲ್ಲ ಅಂದ್ರೆ ಮುಂದೆ ಅವನು ಹಿಂದೆ ಏನೇನು ಅನ್ಯಾಯ ಅನುಭವಿಸಿದ್ದಾನೆ ಅದು ತಾರೆಗೆ ಗೊತ್ತು ಈಗ ಸುಗ್ರೀವ ಇಷ್ಟು ಮಾಡಿರುವುದು ಕೂಡ ಅವನು ಮೊದಲ ಅಣ್ಣನ ಜೊತೆಗೆ ಬಹಳ ಆತ್ಮೀಯವಾಗಿ ಇದ್ದವನು ಎಂದೂ ಕೂಡ ಅಣ್ಣನನ್ನು ವಿರೋಧಿಸಿ ನಡೆದವನಲ್ಲ ಆದ್ರೆ ಈಗ ಅಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಅತ್ಯಂತ ಸ್ಪಷ್ಟವಾಗಿದೆ ಅದರಾಗಿ ನಾವ್ಯಾರೂ ಕೂಡ ಇಲ್ಲಿಂದ ಓಡುವ ಮಾತಾಡುವುದರಲ್ಲಿ ಅರ್ಥ ಇಲ್ಲ ಎಲ್ಲಿಗೂ ಹೋಗ್ಬೇಡಿ ಅವಧೀತ್ ಹನಹಿಂಸಾಗತ್ಯೋ ಲುಂಗ್
ಪ್ರಥಮ ಏಕ ಸಕರ್ಮಣಿ ಸಕರ್ಮಕಾತ್ ಕರ್ತರಿ ಲುಂ ಭ್ರಾತರಂ ದ್ವಿತೀಯ ಏಕ ಋಕಾರಾಂತವಾದ ಶಬ್ದ ಭ್ರಾತ ಭ್ರಾತರೌ ಭ್ರಾತರ ಭ್ರಾತರಂ ಭ್ರಾತ ಪ್ರಥಮ ವಿಭಕ್ತಿ ಋಕಾರಾಂತವಾದ ಶಬ್ದ ಭ್ರಾತ ಭ್ರಾತರೌ ಭ್ರಾತರ ರಾಜಾನಂ ದ್ವಿತೀಯ ರಾಜ ರಾಜಾನೌ ರಾಜಾನ ರಾಜಾನಂ ರಾಜ್ಯ ಕಾಮುಕಃ ರಾಜ್ಯಂ ಅಂದ್ರೆ ಅಧಿಕಾರವನ್ನು ವಹಿಸುವವನು ಅಂತ ಅರ್ಥ. ರಾಜ್ಯಸ್ಯ ಕಾಮುಕಃ ರಾಜ್ಯ ಕಾಮುಕಃ ಪುಲ್ಲಿಂಗ ಪ್ರಥಮ ಏಕ. ಭಜತ ಲೋಟ್ ಭಜ ಸೇವಾಯಾಮ್ ಲೋಟ್ ಮಧ್ಯಮ ಏಕ ಲೋಟ್ ಲೋಟ್ ಮಧ್ಯಮ ಬಹು ಭಜ ಭಜತಾತ್ ಭಜತಾಂ ಭಜಂತು ಭಜ ಭಜ ಭಜತಾತ್ ಭಜತಂ ಭಜತ ತಂ ದ್ವಿತೀಯ ಏಕ ಆತ್ಮೇಶಂ ಆತ್ಮನಃ ಈಶಂ ಅಥವಾ ಆತ್ಮನಾಂ ಈಶಂ ದ್ವಿತೀಯ ವಿಭಕ್ತಿ ಏಕ ವಚನ ಕಪಯ ಸಂಬೋಧನ ಬಹು ಪ್ರಥಮ ಕುತ್ರ ವ್ಯಯ ಯಾಸ್ಯಥ ಲೋಟ್ ಮಧ್ಯಮ ಬಹು ಲೃಟ್ ಸಾರಿ ನಾನು ಲೋಟ್ ಅಂತ ಹೇಳಿದೆ ಲೃಟ್ ಮಧ್ಯಮ ಬಹು ಸಾಕು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.